ಮಾಧ್ಯಮದ ಸ್ನೇಹಿತರೆ, ಈಗ ನಮ್ಮ ಚುನಾಯಿತ ಪ್ರತಿನಿಧಿಗಳು ಜಿಲ್ಲಾ ಆಡಳಿತದ ಜೊತೆಗೆ ನಮ್ಮೆಲ್ಲ ಸಚಿವರು, ನಮ್ಮ ಸಂಸದ ಸದಸ್ಯರು ನಾವೆಲ್ಲ ಸೇರಿ ಸುದೀರ್ಘವಾಗಿ ಚರ್ಚೆ ಮಾಡೋದನ್ನು ತಾವೆಲ್ಲ ನೋಡಿದ್ದೀರ. ಬಹಳ ಮುಖ್ಯವಾಗಿ ಕೋವಿಡ್ ಈ ಸಂಕಷ್ಟದಿಂದ ಜನ ಪಾರಾಗಬೇಕು. ಹೇಗಾದರೂ ಮಾಡಿ ಇದನ್ನು 5% ಒಳಗಡೆ ಕಡಿಮೆ ಮಾಡೋಕ್ಕೆ ವಿಶೇಷ ಪ್ರಯತ್ನ ಮಾಡಬೇಕು ಅಂಥೇಳಿ ತಿಳಿಸಿದೆ. 18-20% ಇದ್ದಂಥದ್ದು ಇದು ಇವತ್ತು 7-9% ಈಗ 7-9%ಗೆ ಬಂದಿದೆ. ಅದನ್ನು 5% ಒಳಗಾಗಿ ಇಳಿಸೋಕ್ಕೆ ಏನೇನು ಪ್ರಯತ್ನ ಮಾಡಬೇಕು ಅದೆಲ್ಲವನ್ನ ಮಾಡಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದೇವೆ. ನಮ್ಮ ಭೈರತಿ ಬಸವರಾಜ್ ಅವರು ಇವತ್ತು ಇಡೀ ಶಿವಮೊಗ್ಗ ನಗರದಲ್ಲಿ ಓಡಾಟ ಮಾಡಿ ನಗರದ ಅಭಿವೃದ್ಧಿ ದೃಷ್ಟಿಯಿಂದ ಏನೇನಾಗಬೇಕು, ಎಲ್ಲ ದೃಷ್ಟಿಯಿಂದ ಪಾರ್ಕ್ ಅಭಿವೃದ್ಧಿ ಇರ್ಬೋದು, ಬೇರೆ ಎಲ್ಲ ಅಭಿವೃದ್ಧಿ ದೃಷ್ಟಿಯಿಂದ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅವರು ಯೋಚನೆ ಮಾಡಿ ಓಡಾಡಿದ್ದಾರೆ. ಅದ್ರ ಜೊತೆಗೆ ಈಶ್ವರಪ್ಪನವರು ಸಹ ಒಟ್ಟಿಗೆ ನಿಂತು ಎಲ್ಲವನ್ನು ಮಾಡಿದ್ದಾರೆ. ಮತ್ತು ಮೂರನೇದು ಸಿಕಂದೂರು ಬ್ರಿಡ್ಜನ್ನು ಆದಷ್ಟು ಬೇಗ ಪೂರ್ಣ ಮಾಡಬೇಕು ಅನ್ನುವಂಥದ್ದು. ನಾಲ್ಕನೇದು ಈಗಾಗಲೇ ಏರ್ಪೋರ್ಟ್ ವಿಸಿಟ್ ಮಾಡಿ ನಾನು ಬಂದಿದ್ದೇನೆ. ಏನಾದರೂ ಮಾಡಿ ಇನ್ನೊಂದು 1.5 ವರ್ಷದೊಳಗಾಗಿ ಏರ್ಪೋರ್ಟ್ ಕೆಲಸವನ್ನು ಪೂರ್ಣ ಮಾಡಿ ವಿಮಾನ ಓಡಾಟ ಪ್ರಾರಂಭ ಆದರೆ ಇಲ್ಲಿ ಕೈಗಾರಿಕೆಗಳು ಪ್ರಾರಂಭ ಆಗೋದಕ್ಕೆ, ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ಕೊಡೋಕ್ಕೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಅದರ ರಭಸದಿಂದ ಆ ಕೆಲಸ ನಡೀತಾ ಇದೆ. ಅದು ಯಾವುದಕ್ಕೂ ಹಣಕಾಸಿನ ಕೊರತೆಯನ್ನು ನಾವು ಮಾಡಿಲ್ಲ. ಹೀಗೆ ಅನೇಕ ವಿಷಯಗಳ ಬಗ್ಗೆ 96 ಕೋಟಿ ನಗರ ಮತ್ತು ಗ್ರಾಮಾಂತರ ಎಲ್ಲ ಸೇರಿ ಕುಡಿಯೋ ನೀರಿಗಾಗಿ 96 ಕೋಟಿಯನ್ನು ಕೊಟ್ಟಿದ್ದೇವೆ. ಅದನ್ನು ಸದುಪಯೋಗ ಮಾಡಿಕೊಂಡು ಇನ್ನು ಕುಡಿಯೋ ನೀರಿನ ಯಾವುದೇ ಸಮಸ್ಯೆ ಶಿವಮೊಗ್ಗ ಗ್ರಾಮಾಂತರ ಶಿವಮೊಗ್ಗ ನಗರದಲ್ಲಿ ಇರಬಾರ್ದು ಅನ್ನುವಂಥದ್ದು ನಮ್ಮ ಭೈರತಿ ಬಸವರಾಜ್ ಅವರ ಅಪೇಕ್ಷೆ, ಸರ್ಕಾರದ ಅಪೇಕ್ಷೆ. ಈ ಥರ ಎಲ್ಲವನ್ನು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಮತ್ತು ಈ ಬಸವೇಶ್ವರ ಸ್ಟ್ಯಾಚ್ಯೂವನ್ನು ಕ್ಯಾಬಿನೆಟ್ನಲ್ಲಿ ಮುಂದಿನ ವಾರ ತಂದು ಮುಂದಿನ ಕ್ಯಾಬಿನೆಟ್ ಸಭೆಯಲ್ಲಿ ತಂದು ಅದನ್ನು ತೀರ್ಮಾನ ಮಾಡ್ತೇವೆ. ಇಲ್ಲಿ ಬಸವೇಶ್ವರ ಸ್ಟ್ಯಾಚ್ಯೂವನ್ನು ನಿರ್ಮಾಣ ಮಾಡೋಕ್ಕೆ ಏನು ಬೇಕೋ ಎಲ್ಲ ಪ್ರಯತ್ನವನ್ನು ಮಾಡಿ ಆದಷ್ಟು ಬೇಗ ಅದನ್ನು ಸ್ಟ್ಯಾಚ್ಯೂ ಅಲ್ಲಿ ನಿರ್ಮಾಣ ಮಾಡ್ತೇವೆ ಅನ್ನೋ ಮಾತನ್ನು ಹೇಳ್ತಾ, ನಮ್ಮೆಲ್ಲ ಮಾಧ್ಯಮದ ಸ್ನೇಹಿತರ ಸಹಕಾರ ಬೇಕು. ಮತ್ತು ಶಿವಮೊಗ್ಗ ಜಿಲ್ಲೆ, ನಾನು ಈಶ್ವರಪ್ಪನವರು ಎಲ್ಲ ಇರೋದರಿಂದ, ನಮ್ಮ ರಾಘವೇಂದ್ರ ಸಂಸದ ಸದಸ್ಯರು ಎಲ್ಲರೂ ಇರೋದರಿಂದ ಸಾಕಷ್ಟು ಅಭಿವೃದ್ಧಿ ಆಗ್ತಿದೆ ಅನ್ನೋದನ್ನು ನಾನು ವಿವರವಾಗಿ ಯಾವುದನ್ನು ಹೇಳೋಕ್ಕೆ ಹೋಗೋದಿಲ್ಲ. ನಮ್ಮ ಗಮನ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳ ಅಭಿವೃದ್ಧಿ ಬಗ್ಗೆ ಗಮನ ಕೊಡಬೇಕಾಗಿದೆ. ಅದರಲ್ಲೂ ಶಿವಮೊಗ್ಗ ಜಿಲ್ಲೆಯ ದೃಷ್ಟಿಯಿಂದ ಏನೇನು ಕೆಲಸ ಕಾರ್ಯಗಳಾಗಬೇಕಾಗಿದೆ, ನೀರಾವರಿ ಇರ್ಬೋದು, ಏರ್ಪೋರ್ಟ್ ಇರ್ಬೋದು, ಉಳಿದೆಲ್ಲ ಅಭಿವೃದ್ಧಿ ಕಾರ್ಯದ ಕಡೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದೇವೆ. ನನಗನ್ಸುತ್ತೆ ಇನ್ನೊಂದೊಂದೂವರೆ ವರ್ಷದಲ್ಲಿ ಇಡೀ ರಾಜ್ಯದಲ್ಲಿ ಶಿವಮೊಗ್ಗ ಜಿಲ್ಲೆ ಒಂದು ಮಾದರಿ ಜಿಲ್ಲೆ ಆಗೋದ್ರ ಬಗ್ಗೆ ಯಾವುದೇ ಅನುಮಾನ ಬೇಡ. ಆ ದಿಕ್ಕಿನಲ್ಲಿ ಎಲ್ಲ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ದೇವಿ ಶೆಟ್ಟಿಯವರು ಸುದೀರ್ಘವಾಗಿ ಅವ್ರ ಜೊತೆ ಚರ್ಚೆ ಮಾಡಿದ್ದೇವೆ. ಅವ್ರ ತಜ್ಞರ ಜೊತೆ ಸಮಾಲೋಚನೆ ಮಾಡಿ 4-5 ದಿವಸದಲ್ಲಿ ವರದಿಯನ್ನು ಕೊಡ್ತಾರೆ. ಅವ್ರ ವರದಿ ಕೊಟ್ಟ ಮೇಲೆ ಮಕ್ಕಳ ಮೇಲೆ ಏನು ದುಷ್ಪರಿಣಾಮ ಆಗದ ರೀತಿಯಲ್ಲಿ ಏನೇನು ಮುಂದಾಗದೆ ಕ್ರಮವನ್ನು ತಗೊಳ್ಬೇಕು ಅದು ತಗೊಳ್ತೇವೆ. ಇನ್ನೊಂದು 2-3 ದಿವಸದಲ್ಲಿ ದೇವಿ ಶೆಟ್ಟಿ ವರದಿಯನ್ನು ಕೊಡ್ತೇವೆ. ಧನ್ಯವಾದ.